हेलो एवरीवन, वेलकम टू सखत् मूवीज। सिनेमा बंडी तेलुगिनल्ली इत्तीचेगे बंदिरुवंत ओंदु अद्भुतवाद सिनेमा। नेटफ्लिक्स नल्ली रिलीज आगिरुवंत ई नेचुरल सिनेमा हलवारु प्रशंसेगळन्नु पडेदुकोंडिदे। ई सिनेमा नोडिदवरेल्लरू ओगळिकेय महापूरवन्ने हरिसुत्ता इद्दारे, याकंद्रे ई सिनेमा अष्टु वास्तववागिदे, नैजवागिदे। मुख्यवागि ई सिनेमाद फ्रेश्नेस् ಎಲ್ಲರಿಗೂ ಇಷ್ಟವಾಗುತ್ತೆ. ಒಂದು ಸಾಧಾರಣವಾದ ಕಥೆಯನ್ನು ಸಾಧಾರಣವಾಗಿಯೇ ಶೂಟಿಂಗ್ ಮಾಡಿ ಮುಗಿಸಿ ತೆರೆಯ ಮೇಲೆ ಅಸಾಧಾರಣ ಮ್ಯಾಜಿಕ್ಕನ್ನು ಕ್ರಿಯೇಟ್ ಮಾಡಿದ್ದಾರೆ. ನಿಜ ಹೇಳಬೇಕಂದ್ರೆ ಈ ಸಿನಿಮಾ ನೋಡ್ತಾ ಇರುವಷ್ಟು ಹೊತ್ತು ಕೂಡ ನಮಗೆ ಕನ್ನಡದ ತಿಥಿ ಸಿನಿಮಾ ನೆನಪಾಗುತ್ತೆ. ಈ ಸಿನಿಮಾ ಬಂಡಿ ಅನ್ನೋ ಸಿನಿಮಾ ವೀರಬಾಬು ಅನ್ನೋ ಆಟೋ ಡ್ರೈವರ್ ಜೊತೆ ಶುರುವಾಗುತ್ತೆ. ಹೆಂಡತಿ ಮತ್ತು ಮಗಳ ಜೊತೆ ಇರುವಂತಹ ವೀರಬಾಬು ಕುಟುಂಬ ಕಡು ಬಡತನದಲ್ಲಿ ನಡೀತಾ ಇರುತ್ತೆ. ಇಷ್ಟು ಬಡತನ ಅಂದರೆ ಅವರು ಚಿಕನ್ ತಿಂದು ಎಷ್ಟು ದಿನ ಆಯಿತೋ ಅವ್ರಿಗೆ ಗೊತ್ತಿಲ್ಲ. ಅಂತಹ ವೀರಬಾಬುಗೆ ಒಂದಿನ ಅವನ ಆಟೋದಲ್ಲಿ ಒಂದು ದೊಡ್ಡದಾದ ಬ್ಯಾಗೊಂದು ಕಾಣಿಸುತ್ತೆ. ಯಾರೋ ಪ್ಯಾಸೆಂಜರ್ ಬ್ಯಾಗನ್ನು ಆಟೋದಲ್ಲೇ ಬಿಟ್ಟು ಹೊರಟೋಗಿರ್ತಾರೆ. ವೀರಬಾಬು ಅದನ್ನು ತೆಗೆದು ನೋಡ್ತಾನೆ, ಅದರಲ್ಲಿ ದೊಡ್ಡದಾದ ಕ್ಯಾಮರಾ ಒಂದು ಕಾಣಿಸುತ್ತೆ. ಅದನ್ನು ತೆಗೆದುಕೊಂಡಂತಹ ಆಟೋ ಡ್ರೈವರ್ ವೀರಬಾಬು ಅದನ್ನು ಹಿಂತಿರುಗಿಸೋದಕ್ಕೆ ಯೋಚನೆ ಮಾಡೋದಿಲ್ಲ, ಯಾಕಂದರೆ ಅವನು ತುಂಬ ಕಷ್ಟದಲ್ಲೇ ಇರೋದ್ರಿಂದ ಇದನ್ನು ಮಾರಿ ಅದರಿಂದ ಬರೋ ದುಡ್ಡಿಂದ ಆಟೋ ಫೈನಾನ್ಸ್ ಕಟ್ಬೋದು ಅಂತ ಆಲೋಚಿಸ್ತಾನೆ. ಅದಕ್ಕಾಗಿ ತನ್ನ ಫ್ರೆಂಡಾದ ಗಣಪತಿಯನ್ನು ಮೀಟ್ ಮಾಡಿ ಈ ಕ್ಯಾಮರಾವನ್ನು ಮಾರಾಟ ಮಾಡಿ ನನಗೆ ದುಡ್ಡು ಕೊಡು ಅಂತಾನೆ. ಗಣಪತಿ ವೆಡ್ಡಿಂಗ್ ಫೋಟೋಗ್ರಾಫರ್, ಆತನ ತೆಗೆಯುವ ಫೋಟೋಗಳೆಲ್ಲ ಮೋಸ್ಟ್ಲಿ ಹೆಡ್ ಕಟ್ಟಾಗೇ ಇರುತ್ತೆ. ಆದರೂ ಕೂಡ ಗಣಪತಿಗೆ ಕ್ಯಾಮ್ರಾ ಬಗ್ಗೆ ಒಂಚೂರು ನಾಲೆಡ್ಜ್ ಇದೆ. ಹಾಗಾಗಿ ಗಣಪತಿ ಒಂದು ಸಲಹೆ ಕೊಡ್ತಾನೆ, ಇದು ತುಂಬ ಒಳ್ಳೆಯದಾದಂತಹ ಕ್ಯಾಮ್ರಾ, ಈ ಕ್ಯಾಮ್ರಾದಿಂದನೇ ಮಹೇಶ್ ಬಾಬು, ಪವನ್ ಕಲ್ಯಾಣ್ ಅವರೆಲ್ಲ ಸಿನಿಮಾಗಳನ್ನು ತೆಗಿತಾರೆ, ಇದನ್ನು ನಾವೇನಾದರೂ ಬಾಡಿಗೆ ಕೊಟ್ಟರೆ ತುಂಬ ದುಡ್ಡು ಮಾಡ್ಬೋದು ಅಂತ ಹೇಳ್ತಾನೆ. ಸರಿ ಅಂತ ವೀರಬಾಬು ತಲೆ ಆಡಿಸ್ತಾನೆ. ಕಟ್ ಮಾಡಿದ್ರೆ ವೀರ ಟಿ ವಿಯಲ್ಲಿ ಒಂದು ಪ್ರೋಗ್ರಾಮ್ ನೋಡ್ತಾ ಇರ್ತಾನೆ. ಅದರಲ್ಲಿ ಆ್ಯಂಕರ್ ಒಬ್ಬರು ಸಣ್ಣ ಬಜೆಟ್ನ ಸಿನಿಮಾಗಳು ಈ ನಡುವೆ ತುಂಬ ದುಡ್ಡು ಮಾಡ್ತಿದ್ದಾವೆ ಅಂತ ಹೇಳ್ತಾ ಹೋಗ್ತಾಳೆ. ಅಷ್ಟೇ ಅಲ್ಲ, ವೀರಬಾಬು ಆಟೋನಲ್ಲೇ ಒಂದಿಬ್ಬರು ಯುವಕರು ನೋಡಿದ ಸಿನಿಮಾವನ್ನೇ ಮತ್ತೆ ಮತ್ತೆ ನೋಡೋದಕ್ಕಂತ ಮಾತಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಆಗ ವೀರಬಾಬುಗೆ ಒಂದು ಬ್ರಿಲಿಯಂಟ್ ಐಡಿಯಾ ಹೊಡೆಯುತ್ತೆ. ಹೇಗೂ ನನ್ನ ಹತ್ರ ಮಹೇಶ್ ಬಾಬು, ಪವನ್ ಕಲ್ಯಾಣ್ ಶೂಟ್ ಮಾಡುವಂತಹ ಸಿನಿಮಾಗಳ ಕ್ಯಾಮ್ರಾ ಇದೆ, ನಾವು ಕೂಡ ಒಂದು ಸಿನಿಮಾ ಮಾಡಿದ್ರೆ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬೋದು ಅಂತ ಯೋಚಿಸ್ತಾನೆ. ಅದರಿಂದ ಬಂದ ದುಡ್ಡಿಂದ ಆಟೋ ಫೈನಾನ್ಸ್ ಕೂಡ ತೀರಿಸ್ಬೋದು ಅಂತ ಅಂದ್ಕೊಳ್ತಾನೆ. ತಕ್ಷಣ ಗಣಪತಿಗೆ ಫೋನ್ ಮಾಡಿ ಸಿನಿಮಾ ಮಾಡೋ ಬಗ್ಗೆ ಡಿಸ್ಕಷನ್ ಶುರು ಮಾಡ್ತಾನೆ. ಈ ಸಿನಿಮಾ ಮಾಡಿ ಪ್ರಾಫಿಟ್ ಬಂದರೆ ನನಗೆ 50, ನಿನ್ನ 50 ಅಂತ ಶುರುವಾಗೋ ಡಿಸ್ಕಷನ್ ಸಿನಿಮಾ ಮಾಡೇ ಬಿಡೋಣ ಅಂತ ಹೇಳೋ ಹೊತ್ತಿಗೆ ಡಿಸ್ಕಷನ್ ಮುಗಿಯುತ್ತೆ. ಆನಂತರ ಒಬ್ಬ ತಾತ ಬರೆದಿರುವಂಥ ಪ್ರೇಮ ಕಾವ್ಯವನ್ನು ಸಿನಿಮಾ ಮಾಡಬೇಕು ಅಂತ ಫೈನಲ್ ಮಾಡ್ತಾರೆ. ಹೀರೋಗೋಸ್ಕರ ಊರಲ್ಲೆಲ್ಲ ಅಲ್ಲಿದ್ದಾರೆ. ಕೊನೆಗೆ ಬಾರ್ಬರ್ ಕೆಲಸ ಮಾಡುವಂಥ ಮರಡೇಶ್ ತಾನು ಹೀರೋ ಮಾಡ್ತೀನಿ ಅಂತ ಒಪ್ಕೊಳ್ತಾನೆ. ಹೀರೋಯಿನ್ ಆಗಿ ತನ್ನ ಲವರ್ ಮಂಗನನ್ನೇ ತಗೋಬೇಕು ಅಂತ ಮರಡೇಶ್ ಅವಳ ಹತ್ತಿರಕ್ಕೆ ಇವರನ್ನು ಕರ್ಕೊಂಡು ಹೋಗ್ತಾನೆ. ಮಂಗ ಅನ್ನೋ ಹುಡುಗಿ ಅಲ್ಲಿ ತರಕಾರಿ ವ್ಯಾಪಾರ ಮಾಡ್ತಾ ಇರ್ತಾಳೆ. ಇವರ ವೇಷಗಳನ್ನು ನೋಡಿದಂಥ ಹಾಗೆ, ನೀವೇನು, ನಿಮ್ಮ ವೇಷ ಏನು, ನಿಮ್ಮ ಜೊತೆ ನಾನು ಸಿನಿಮಾ ಆ್ಯಕ್ಟಿಂಗ್ ಮಾಡ್ಬೇಕಾ, ಹೋಗ್ರಿ ಅಂತ ಬೈದು ಕಳಿಸ್ತಾಳೆ. ಆನಂತರ ಹಲವಾರು ನಾಟಕೀಯ ಘಟನೆಗಳು ನಡೀತವೆ. ಹೀರೋಯಿನ್ಗೋಸ್ಕರ ಎಲ್ಲೆಲ್ಲೋ ಹುಡುಕಾಡ್ತಾರೆ. ಹೀರೋಯಿನ್ ಸೆಲೆಕ್ಟ್ ಮಾಡೋದಕ್ಕೋಸ್ಕರ ಕಾಲೇಜುಗಳು, ಬೀದಿಗಳು ಸೇರಿದಂತೆ ಎಲ್ಲ ಕಡೆ ಹುಡುಕಾಡ್ತಾರೆ. ಕೊನೆಗೆ ಕಾಲೇಜಿಂದ ಬರ್ತಾ ಇರುವಂಥ ಒಂದು ಹುಡುಗಿ ಇವ್ರಿಗೆ ಇಷ್ಟ ಆಗ್ತಾಳೆ. ಸರಿ, ಆಕೆಯನ್ನು ಹೇಗಾದರೂ ಮಾಡಿ ಒಪ್ಪಿಸ್ಬೇಕು ಅಂತ ಆಕೆಯನ್ನೇ ಫಾಲೋ ಮಾಡ್ತಾ ಅವರ ಮನೆವರೆಗೂ ಹೋಗ್ತಾರೆ. ಆಗ ಆ ಹುಡುಗಿಯ ಪೇರೆಂಟ್ಸ್ ಬಂದು ನಮ್ಮ ಹುಡುಗಿಯಿಂದ ಯಾಕೆ ಬೀಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ವೀರರಾಜು ಮತ್ತು ಕ್ಯಾಮರಾಮನ್ ಗಣಪತಿ, ನಿಮ್ಮ ಮಗಳನ್ನ ನಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಾಡ್ತೀವಿ, ಕಳಿಸ್ಕೊಡ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಹುಡುಗಿಯ ಪೇರೆಂಟ್ಸ್ ಕಂಪ್ಲೀಟ್ ಒಪ್ಕೊಳ್ಳೋದೇ ಇಲ್ಲ, ಊರವರೆಲ್ಲರೂ ಇದನ್ನು ವಿರೋಧಿಸ್ತಾರೆ ಕೂಡ. ಸರಿ, ಇನ್ನೇನು ಮಾಡೋದು ಅಂತ ವಾಪಸ್ ಹೋಗ್ತಾ ಇರಬೇಕಾದ್ರೆ ಆ ಹುಡುಗಿಯೇ ಇವರನ್ನು ಕರೆದು ತಾನು ಹೀರೋಯಿನ್ ಆಗಿ ನಟಿಸ್ತೀನಿ ಅಂತ, ತಾನು ಕಾಲೇಜಿಗೆ ಬರ್ತೀನಿ ಅಂತ ಹೇಳಿ ನಿಮ್ಮ ಶೂಟಿಂಗಿಗೆ ಬಂದು ಆ್ಯಕ್ಟ್ ಮಾಡ್ತೀನಿ ಅಂತ ಒಪ್ಕೊಂತಾಳೆ. ಸರಿ, ಹೀರೋಯಿನ್ ಫಿಕ್ಸ್ ಆದ ನಂತರ ಮಾರನೇ ದಿನದಿಂದಲೇ ಶೂಟಿಂಗ್ ಶುರುವಾಗುತ್ತೆ. ಸರಿ, 3 ದಿನ ಶೂಟಿಂಗ್ ಆರಾಮಾಗಿ ನಡೀತಾ ಹೋಗುತ್ತೆ. ಸರಿ, ಶಾರ್ಟ್ಸ್ ಯಾಕೆ ಬಂದಿದೆ, ಸಿನಿಮಾ ಯಾಕೆ ಬಂದಿದೆ ನೋಡೋಣ ಅಂತ ಆ ಕ್ಯಾಮರಾವನ್ನು ಓಪನ್ ಮಾಡ್ತಾರೆ. ಆಗ ಗಣಪತಿಗೆ ಆ ಕ್ಯಾಮರಾದಲ್ಲಿ ಒಂದು ವಿಡಿಯೋ ಕಾಣಿಸುತ್ತೆ. ಅದರಲ್ಲಿ ಕ್ಯಾಮರಾ ಓನರ್ ಆದಂತಹ ಸಿಂಧು ತನ್ನ ಗೆಳತಿಯರ ಜೊತೆಗೂಡಿ ಡ್ಯಾನ್ಸ್ ಮಾಡಿರುವಂತಹ ವಿಡಿಯೋ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಆಕೆ ಫ್ರೀಲ್ಯಾನ್ಸರ್ ಆಗಿ ಕೆಲಸ ಮಾಡಿ ಅದರಿಂದ ಬಂದ ದುಡ್ಡಿಂದ ಎಷ್ಟು ಕಷ್ಟಪಟ್ಟು ಈ ಕ್ಯಾಮರಾವನ್ನು ತಗೊಂಡಿದ್ದಾಳೆ ಅನ್ನೋದು ಅರ್ಥವಾಗುತ್ತೆ. ಇದನ್ನು ಕೇಳಿದಂಥ ವೀರಬಾಬು, ಏನೇ ಆಗಲಿ ಈ ಸಿನಿಮಾ ಕಂಪ್ಲೀಟ್ ಆಗಿ ನಮಗೆ ಪ್ರಾಫಿಟ್ ಬಂದ ನಂತರ ಈ ಕ್ಯಾಮರಾವನ್ನು ಆ ಹುಡುಗಿ ಎಲ್ಲೇ ಇದ್ದರೂ ಸಹ ಹುಡ್ಕೊಂಡೋಗಿ ಕೊಟ್ಬಿಡೋಣ ಅಂತ ಹೇಳ್ತಾನೆ. ಹೀಗೆ ಸಿನಿಮಾ ಶೂಟಿಂಗ್ ನಡೀತಾ ಹೋದಂತೆಲ್ಲ
ವೀರಬಾಬಾಗೆ ಸಿನಿಮಾ ಶೂಟ್ ಮಾಡೋದು ತುಂಬ ಕಷ್ಟ ಅಂತ ಅರಿವಾಗತೊಡಗುತ್ತೆ. ಆದರೂ ಕೂಡ ಅವರೆಲ್ಲರೂ ದುಡ್ಡು ಬರುತ್ತೆ ಅನ್ನೋ ಆಸೆಯಿಂದ ಶೂಟಿಂಗ್ ಮಾಡ್ತಾನೆ ಇರ್ತಾರೆ. ಕೋಳಿ ಫಾರಮಲ್ಲಿ ಕೂತ್ಕೊಂಡು ವೆಡ್ಡಿಂಗ್ ಕ್ಯಾಮರಾಮನ್ ಗಣಪತಿ ಮತ್ತು ಸಿನಿಮಾ ಡೈರೆಕ್ಟರ್ ವೀರಬಾಬು ಈ ಸಿನಿಮಾದಿಂದ ದುಡ್ಡೇನಾದರೂ ಬಂದರೆ ಊರಿಗೆ ರೋಡ್ ಮಾಡಿಸ್ಬೇಕು, ಕರೆಂಟನ್ನು ಹಾಕ್ಸ್ಬೇಕು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಇನ್ನೊಂದು ಕಡೆ ಕ್ಯಾಮರಾ ಓನರು ಸಿಂಧು ಕ್ಯಾಮರಾ ಕಳೆದಿದ್ದಂತಹ ಗೆಳೆಯನ ಜೊತೆ ಆ ಕ್ಯಾಮರಾ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಇರ್ತಾಳೆ. ತಾನು ಓಡಾಡಿದಂತಹ ಹಲವಾರು ಹಳ್ಳಿಗಳಿಗೂ ಹೋಗಿ ಕ್ಯಾಮರಾ ಏನಾದರೂ ಸಿಗ್ತಾ ಅಂತ ವಿಚಾರಿಸ್ತಾ ಇರ್ತಾಳೆ. ಆಗ ಸಿಂಧು ಫ್ರೆಂಡ್ ಒಬ್ಬಳು ಕೊಟ್ಟ ಐಡಿಯಾ ಪ್ರಕಾರ ಆ ಸುತ್ತಮುತ್ತಲ ಹಳ್ಳಿಯಲ್ಲಿರುವಂತಹ ಫೋಟೋ ಸ್ಟುಡಿಯೋಗಳಿಗೆ ಹೋಗಿ ಯಾರಾದರೂ ದೊಡ್ಡ ಕ್ಯಾಮರಾವನ್ನು ತಂದರೆ ತನಗೆ ಫೋನ್ ಮಾಡಬೇಕಂತಲೂ ತನಗೆ ತಿಳಿಸ್ಬೇಕು ಅಂತಲೂ ರಿಕ್ವೆಸ್ಟ್ ಮಾಡ್ಕೊತ ಹೋಗ್ತಾಳೆ. ಸಿಂಧುವಿಗೆ ಆ ಕ್ಯಾಮ್ರಾ ತುಂಬ ಮುಖ್ಯ, ಯಾಕಂದರೆ 5 ವರ್ಷಗಳ ಕಾಲ ಶ್ರಮಪಟ್ಟು ಕೂಡಿಸಿದ ದುಡ್ಡಿಂದ ಆ ಕ್ಯಾಮ್ರಾವನ್ನು ಕೊಂಡ್ಕೊಂಡಿರ್ತಾಳೆ ಆಕೆ. ಆ ಕ್ಯಾಮ್ರಾದಿಂದಲೇ ತನ್ನ ಕೆರಿಯರನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ತಿರುವಾಗಲೇ ಆ ಕ್ಯಾಮ್ರಾ ಕಳೆದೋಗಿರುತ್ತೆ. ಆದರೆ ಕ್ಯಾಮ್ರಾ ಎಲ್ಲಿ ಕಳೆದೋಯಿತು ಅಂತ ಆಕೆಗೆ ಇನ್ನೂ ಕೂಡ ನೆನಪಾಗೇ ಇರೋದಿಲ್ಲ. ಇತ್ತ ವೀರಬಾಬು ಎಲ್ಲೆಂದರಲ್ಲಿ ಶೂಟಿಂಗ್ ಶುರು ಮಾಡ್ಕೊಂಡೇ ಇರ್ತಾನೆ. ಇದನ್ನೆಲ್ಲ ನೋಡಿದಂಥ ಊರಿನ ಜನ ಅವನನ್ನು ವ್ಯಂಗವಾಡ್ಕೊಳ್ತಾ ಇರ್ತಾರೆ. ವೀರಬಾಬು ಹೆಂಡತಿ ಕೂಡ ಶೂಟಿಂಗ್ ಮಾಡೋದನ್ನು ಮೊದಮೊದಲಿ ವಿರೋಧಿಸ್ತಾಳೆ. ಆದರೂ ಗಂಡನಿಗೆ ಸಪೋರ್ಟಾಗಿ ನಿಂತ್ಕೋಬೇಕು ಅಂತ ಶೂಟಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಳೆ. ಇಲ್ಲಿ ಟ್ವಿಸ್ಟ್ ಏನು ಅಂದರೆ, ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟಿಸ್ತಾ ಇದ್ದಂತಹ ಹೀರೋಯಿನ್ ದಿವ್ಯಾ ತನ್ನ ಫ್ರೆಂಡ್ ಜೊತೆ ಓಡೋಗ್ತಾಳೆ, ಅದು ಕೂಡ ಇವ್ರ ಕಣ್ಣು ಮುಂದೆನೆ. ಅದಕ್ಕೆ ಕಾರಣ ಏನು ಅಂದರೆ, ಮನೆಯಲ್ಲಿ ದಿವ್ಯಾಗೆ ಮದುವೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ಹಾಗಾಗಿ ಇದನ್ನು ತಿಳಿದಂತಹ ದಿವ್ಯಾ ತನ್ನ ಲವರ್ ಜೊತೆ ಮನೆ ಬಿಟ್ಟು ಹೊರಟೋಗ್ತಾಳೆ. ಸೊ ಅಲ್ಲಿಗೆ ಸಿನಿಮಾದ ಕತೆ ಒಂದಂತಕ್ಕೆ ಮುಗಿಯುತ್ತೆ. ಹೀಗೆ ಹೀರೋಯಿನ್ ಆಗಿದ್ದಂತಹ ದಿವ್ಯಾ ತನ್ನ ಹುಡುಗನ ಜೊತೆ ಓಡಿ ಹೋಗಿದ್ದು ಅವರ ಮನೆಯವರಿಗೆ ತಿಳಿಯುತ್ತೆ. ಇದಕ್ಕೆಲ್ಲ ಕಾರಣ ವೀರಬಾಬು ಅವನ ಟೀಮ್ ಅಂತ ಮನೆಯವರೆಲ್ಲರೂ ಜಗಳ ಮಾಡ್ತಾರೆ. ವೀರಬಾಬುವನ್ನು ಇಟ್ಕೊಂಡು ಊರ ಮುಂದೆ ಪಂಚಾಯತಿ ನಡೆಸ್ತಾರೆ. ನಮ್ಮ ಹುಡುಗಿ ಮನೆ ಬಿಟ್ಟು ಹೋಗೋದಕ್ಕೆ ನೀನೇ ಕಾರಣ, ನೀನು ಸಿನಿಮಾ ಶೂಟಿಂಗಿಗೆ ನಮ್ಮ ಪರ್ಮಿಷನ್ ಇಲ್ಲದೆ ಯಾಕೆ ಕರ್ಕೊಂಡೋದೆ ಅಂತೆಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ. ಈ ಸಿನಿಮಾಗೆ ಮುಂಚಿನಿಂದ ಅವರಿಬ್ಬರು ಲವ್ ಮಾಡ್ಕೊತ ಇದ್ರು, ನೀವು ಮದುವೆ ಮಾಡಬೇಕು ಅಂತ ಅರ್ಜೆಂಟ್ ಮಾಡಿದ್ರಿಂದ ಆಕೆ ಮನೆ ಬಿಟ್ಟು ಓಡೋಗಿದ್ದಾಳೆ, ಇದರಲ್ಲಿ ನಮ್ಮದೇನು ತಪ್ಪಿಲ್ಲ, ನಮ್ಮ ಟೀಮ್ ಅವ್ರದ್ದೇನು ತಪ್ಪಿಲ್ಲ ಅಂತ ವೀರರಾಜ ಹೇಳ್ತಾನೆ. ತಕ್ಷಣ ಮತ್ತೊಬ್ಬ ಹೀರೋಯಿನ್ ಸೆಲೆಕ್ಷನ್ಗೆ ಹುಡುಕಾಟ ಶುರು ಆಗುತ್ತೆ. ಕೊನೆಗೆ ಯಾರೂ ಸಿಗದೆ ಹೋದಾಗ ತರಕಾರಿ ಮಾರುವ ಗಂಗಾಳನ್ನೇ ಹೀರೋಯಿನ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಆಕೆಯನ್ನು ರಿಕ್ವೆಸ್ಟ್ ಮಾಡ್ತಾರೆ. ಇವರ ಅವಾಂತರಗಳೆಲ್ಲವನ್ನು ಮತ್ತು ಇವರ ಕಷ್ಟಗಳೆಲ್ಲವನ್ನು ನೋಡಿದ್ದಂತಹ ತರಕಾರಿ ಮಾರುವ ಗಂಗಾ ಹೀರೋಯಿನ್ ಆಗಿ ನಟಿಸಲು ಒಪ್ಕೊಂತಾಳೆ. ನೆಕ್ಸ್ಟ್ ಡೇಯಿಂದ ಶೂಟಿಂಗ್ ಮತ್ತೆ ಶುರುವಾಗುತ್ತೆ. ಗಂಗಾ ಮತ್ತೆ ಸಡನ್ ಸೂಪರ್ ಸ್ಟಾರ್ ಮರ್ಡೇಶ್ ಬಾಬು ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ. ಗಂಗಾ ಶೂಟಿಂಗ್ ಮತ್ತೆ ತನ್ನ ತರಕಾರಿ ಬುಟ್ಟಿ ಹತ್ತಿರ ಬಂದು ತರಕಾರಿಯನ್ನು ಮಾತಾಡುತ್ತಾಳೆ. ಅಲ್ಲಿಂದ ಮುಗಿಸಿ ಇಲ್ಲಿಗೆ, ಇಲ್ಲಿಂದ ಮುಗಿಸಿ ಅಲ್ಲಿಗೆ ಶಿಫ್ಟ್ ಆಗ್ತಾನೆ ಇರ್ತಾಳೆ. ನಿಧಾನವಾಗಿ ಊರಿನವರೆಲ್ಲರೂ ಇವರ ಸಿನಿಮಾಗೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಶೂಟಿಂಗ್ ಸರಾಗವಾಗಿ ಸಾಕ್ತಾ ಇರಬೇಕಾದ್ರೆ ಕ್ಯಾಮರಾಮನ್ ಗಣಪತಿ ಶೂಟಿಂಗಲ್ಲಿ ಏನಾದರೂ ಕ್ರಿಯೇಟಿವಿಟಿ ತೋರಿಸ್ಬೇಕು ಅಂತ ಕ್ಯಾಮರಾವನ್ನು ತೆಗೆದುಕೊಂಡು ತೆಂಗಿನ ಮರದ ಮೇಲೆ ಕೆತ್ತುತ್ತಾನೆ. ಆದರೆ ಆಯೆ ತಪ್ಪಿ ಕ್ಯಾಮರಾ ಮೇಲಿಂದ ಕೆಳಕ್ಕೆ ಬಿದ್ದು ಪೀಸ್ ಪೀಸ್ ಆಗೋಗುತ್ತೆ. ಕ್ಯಾಮರಾನೇ ಇಲ್ಲದೆ ಹೋದಾಗ ಸಿನಿಮಾ ಯಾಕೆ ಶೂಟಿಂಗ್ ಮಾಡೋದು ಅಂತ ತುಂಬ ಆಲೋಚನೆ ಮಾಡ್ತಾರೆ. ಕ್ಯಾಮರಾಮನ್ ಮತ್ತು ಡೈರೆಕ್ಟರ್ ವೀರಬಾಬು ಸಣ್ಣದಾಗಿ ಜಗಳ ಕೂಡ ಮಾಡಿಕೊಡ್ತಾರೆ. ಕೊನೆಗೆ ಊರವರೇ ಕ್ಯಾಮರಾವನ್ನು ರಿಪೇರಿ ಮಾಡಿಸೋದಕ್ಕೆ ಹಣದ ಸಹಾಯ ಮಾಡ್ತೀವಿ ಅಂತ ಒಪ್ಕೊಳ್ತಾರೆ. ಇದರಿಂದ ಖುಷಿಯಾದ ಅವರು ಕ್ಯಾಮರಾವನ್ನು ತೆಗೆದುಕೊಂಡು ಹೋಗಿ ಒಂದು ಫೋಟೋ ಸ್ಟುಡಿಯೋಗೆ ಕೊಟ್ಟು ಇದನ್ನು ರಿಪೇರಿ ಮಾಡಿಕೊಡುವಂತೆ ಕೇಳ್ಕೊಂತಾರೆ. ಆದರೆ ಇಷ್ಟು ಕಾಸ್ಟ್ಲಿ ಕ್ಯಾಮರಾ ನೋಡಿದಂತಹ ಸ್ಟುಡಿಯೋದ ಓನರ್ ಸಿಂಧುಗೆ ಕಾಲ್ ಮಾಡ್ತಾನೆ. ಇದು ಕ್ಯಾಮರಾ ನಿಮ್ಮದೇನು ನೋಡಿ ಅಂತ ಹೇಳ್ತಾನೆ. ಅದನ್ನು ನೋಡಲು ಬಂದಂತಹ ಕ್ಯಾಮರಾ ಓನರ್ ಸಿಂಧು ಸಹ ಸ್ಟುಡಿಯೋಗೆ ಬರ್ತಾಳೆ ಮತ್ತು ಕ್ಯಾಮರಾ ರಿಪೇರಿ ಆಗಿದೆಯೋ ಇಲ್ಲವೋ ಅಂತ ಚೆಕ್ ಮಾಡೋದಕ್ಕೋಸ್ಕರ ಕ್ಯಾಮರಾಮನ್ ಗಣಪತಿ ಕೂಡ ಸ್ಟುಡಿಯೋಗೆ ಬರ್ತಾನೆ. ಇಬ್ಬರಿಗೂ ಸಣ್ಣದಾದ ಜಗಳ ಶುರುವಾಗುತ್ತೆ. ಕೊನೆಗೆ ಕ್ಯಾಮರಾಮನ್ ಗಣಪತಿಯೇ ಆಕೆಯ ಕಾಲು ಹಿಡಿದು ಕೇಳ್ಕೊತಾನೆ, ಕ್ಯಾಮರಾ ರಿಪೇರಿ ಮಾಡಿಸೋದಕ್ಕೆ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಂತ ಹೇಳ್ತಾನೆ. ಕೊನೆಗೆ ಸಿಂಧು ಏನೂ ಮಾಡೋದಕ್ಕಾಗದೆ ಪೀಸ್ ಪೀಸ್ ಆಗಿದ್ದಂಥ ಕ್ಯಾಮರಾವನ್ನು ತೆಗೆದುಕೊಂಡು ಸಿಟಿಗೆ ಹೊರಟು ಬಿಡ್ತಾಳೆ. ಸಿಂಧು ಕ್ಯಾಮರಾವನ್ನು ತಗೊಂಡು ಓದಲು ಅಂತ ಹೇಳಿದ ತಕ್ಷಣವೇ ಸಿನಿಮಾ ಟೀಮ್ನವರೆಲ್ಲರೂ ಬಾಧೆ ಪಡ್ತಾರೆ. ಮುಂದೆ ಏನು ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ತು ಕುಟ್ಕೋತಾರೆ. ಇಷ್ಟು ದಿನ ಕಷ್ಟಪಟ್ಟು ಸಿನಿಮಾ ಮಾಡಿ ಕೊನೆಗೆ ಇದು ಅರ್ಧದಲ್ಲಿ ನಿಂತೋಯ್ತಲ್ಲ ಅಂತ ಆಲೋಚನೆ ಮಾಡ್ತಾ ಹೋಗ್ತಾರೆ. ಇತ್ತ ಸಿಂಧು ಪೀಸ್ ಪೀಸ್ ಆಗಿರುವ ಕ್ಯಾಮರಾವನ್ನು ಎದುರಿಗಿಟ್ಕೊಂಡು ಕೂತ್ಕೊಂಡಿರ್ತಾಳೆ. ಕೊನೆಗೆ ಕ್ಯಾಮರಾದೊಳಗೆ ಒಂದು ಮೆಮೊರಿ ಕಾರ್ಡ್ ಕಾಣಿಸುತ್ತೆ. ಇದರಲ್ಲಿ ನಾವು ಶೂಟ್ ಮಾಡಿರುವಂಥ ಫುಟೇಜ್ ಏನಾದರೂ ಇರುತ್ತೆ ಅಂತ ಅದನ್ನು ತೆಗೆದುಕೊಂಡು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ತಾಳೆ. ಆ ಕ್ಯಾಮ್ರಾದಲ್ಲಿ ಇರುವಂಥ ಫುಟೇಜನ್ನು ನೋಡ್ತಾ ನೋಡ್ತಾ ಇಲ್ಲಿ ವೀರಬಾಬು ಮತ್ತು ಗಣಪತಿ ಶೂಟ್ ಮಾಡಿರುವ ಸಿನಿಮಾವನ್ನು ನೋಡಿ ಆಶ್ಚರ್ಯ ಆಗ್ತಾಳೆ ಮತ್ತು ಆ ಸಿನಿಮಾದಲ್ಲಿರುವ ಸನ್ನಿವೇಶಗಳನ್ನು ನೋಡ್ತಾ ನೋಡ್ತಾ ನಗಾಡ್ತಾಳೆ. ಸಿನಿಮಾ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದಂಥ ಸಿಂಧು
ಅಲ್ಲಿರುವ ಫುಟೇಜ್ಗಳನ್ನು ನಾನು ನೋಡ್ತಾಳೆ. ಒಂದಷ್ಟು ಫನ್ನಿ ಫನ್ನಿ ಇನ್ಸಿಡೆಂಟ್ಸ್ ಎಲ್ಲ ನೆನಪಾಗ್ತವೆ. ಕೊನೆಗೆ ಅದನ್ನು ತಾನೇ ಎಡಿಟ್ ಮಾಡೋದಕ್ಕೆ ಕೂತ್ಕೋತಾಳೆ. ಸಿಂಧು ಎಡಿಟಿಂಗ್ ರೂಮ್ನಲ್ಲಿ ತಾತಯ್ಯ ಬರೆದಿದ್ದಂತಹ ಟೈಟಾನಿಕ್ ಸಿನಿಮಾ ಕಂಪ್ಲೀಟ್ ಆಗುತ್ತೆ. ನಂತರ ಸಿಂಧು ಅದನ್ನು ತೆಗೆದುಕೊಂಡು ಹಳ್ಳಿಗೆ ಹೋಗ್ತಾಳೆ. ಊರಿನವರೆಲ್ಲರಿಗೂ ಆ ಸಿನಿಮಾವನ್ನು ಸ್ಕ್ರೀನ್ ಮೇಲೆ ಹಾಕಿ ತೋರಿಸ್ತಾಳೆ. ಆ ಸಿನಿಮಾವನ್ನು ನೋಡಿದಂತಹ ಡೈರೆಕ್ಟರ್ ವೀರ್ಬಾಬು, ಕ್ಯಾಮರಾಮನ್ ಗಣಪತಿ, ಸೆನ್ಸೇಷನಲ್ ಸ್ಟಾರ್ ಮರಡೇಶ್ ಬಾಬು ಎಲ್ಲರೂ ಖುಷಿಯಾಗ್ತಾರೆ. ಊರಿನವರು ಕೂಡ ಆ ಸಿನಿಮಾವನ್ನು ನೋಡ್ತಾ ನೋಡ್ತಾ ಎಂಜಾಯ್ ಮಾಡ್ತಾರೆ. ಆನಂತರ ಸಿಂಧು ತನ್ನ ಫ್ರೆಂಡ್ಗಳ ಹತ್ತಿರ ಇರುವಂತಹ ಮತ್ತೊಂದು ಕ್ಯಾಮರಾವನ್ನು ತೆಗೆದುಕೊಂಡು ಅರ್ಧಕ್ಕೆ ನಿಂತು ಹೋಗಿರುವಂಥ ಸಿನಿಮಾವನ್ನು ಕಂಪ್ಲೀಟ್ ಮಾಡೋಣ ಅಂದ್ಕೊಂಡು ಅದೇ ಊರಿಗೆ ಬರ್ತಾಳೆ ಮತ್ತು ಸಿನಿಮಾವನ್ನು ಎಲ್ಲರೂ ಸೇರಿ ಶುರು ಮಾಡ್ತಾಳೆ. ಆದರೆ ಸಿಂಧುವಿಗೆ ಅಲ್ಲೊಂದು ಡೌಟ್ ಶುರು ಆಗುತ್ತೆ. ಯಾಕಂದರೆ ಈ ಕಥೆಯನ್ನು ನಿಜವಾಗಲೂ ಈ ತಾತನೇ ಬರೆದ್ರ ಅಂತ ಅನಿಸತೊಡಗುತ್ತೆ. ಕೊನೆಗೆ ಆ ತಾತನನ್ನು ಕೇಳ್ತಾಳೆ, ತಾತ ಈ ಕಥೆಯನ್ನು ನೀನೇ ಬರೆದಿದ್ದ ಅಂತಾಳೆ. ಅದಕ್ಕೆ ತಾತ, ನನಗೆ ಓದೋದಕ್ಕೆ ಬರೋದಿಲ್ಲಮ್ಮ ಅಂತ ಅಂದ್ಬಿಡ್ತಾನೆ. ಅಲ್ಲಿಗೆ ಸಿನಿಮಾ ಮುಕ್ತಾಯವಾಗುತ್ತೆ.